ನಿಂಗೇನು ಆಗಲ್ಲ ಶಶಿ, ಪ್ಲೀಸ್ ನೀನು ನೋಡು, ನೀನು ಹಾಸ್ಪಿಟಲ್ ಬಂದ್ಬಿಡು ನೋಡು. ಏನು ಏನಿಲ್ಲ ಶಶಿ, ಸಮನ್ ಪ್ಲೀಸ್ ಕಾಲ್ ದ ಡಾಕ್ಟರ್. ಡಾಕ್ಟರ್ ವಾಟ್ ಹ್ಯಾಪನ್ ಡಾಕ್ಟರ್? ಏಟ್ ಇಂಜುರಿ ನಾ? ವಾಟ್ ದ ಹೆಲ್ ಫಾರ್ಮಾಲಿಟೀಸ್ ಮ್ಯಾನ್, ಶಿ ಇಸ್ ಬ್ಲೀಡಿಂಗ್, ಪ್ಲೀಸ್ ಕಾಲ್ ದ ಡಾಕ್ಟರ್, ಟೇಕ್ ಹರ್ ಇನ್ಸೈಡ್ ಅಂಡ್ ಟ್ರೀಟ್ ಹರ್, ಪ್ಲೀಸ್ ಡು ಇಟ್ ಫಾಸ್ಟ್. ಇದು ಫಾರ್ಮಾಲಿಟೀಸ್ ಅಷ್ಟೇನೆ. ಪೇಷಂಟ್ ಹೆಸರು ಹೇಳಿ. ಶಶಿ ರೇಖಾ. ನಿಮ್ ಓಕೆ, ನಿಮ್ಗೆ ಏನಾಗಬೇಕು? ಶಿ ಇಸ್ ಮೈ ವೈಫ್, ಶಿ ಇಸ್ ಮೈ ವೈಫ್, ಶಿ ಇಸ್ ಮೈ ವೈಫ್. ಪರವಾಗಿಲ್ಲ ಅಂತ ಕಣೆ, ಪರವಾಗಿಲ್ಲ, ಏನು ಭಯಪಡಬೇಡಿ. ಇರಿ ಇರಿ. ಮಗ, ನಿನ್ಗೇನು ಆಗ್ಲಿಲ್ವಲ್ಲ? ಅವ್ರ ಅಪ್ಪ ಅಮ್ಮಗೆ ಫೋನ್ ಮಾಡಿದ್ಯಾ? ನಾನು ಆಗ್ಲೇ ಫೋನ್ ಮಾಡಿದೆ, ಅವ್ರು ಆಗ್ಲೇ ಸಿಟಿ ಒಳಗಡೆ ಇದ್ದಾರೆ, ಇನ್ 10 ನಿಮಿಷದಲ್ಲಿ ಇಲ್ಲಿಗೆ ಬರ್ತಾರೆ. ಸರಿ, ಈ ಹುಡುಗಿ ನಿನ್ಗೆಲ್ಲೂ ಸಿಕ್ಕದ್ಲು? ಸ್ವಲ್ಪ ಹೊತ್ತು ಇಲ್ಲೇ ಇರು ಪ್ಲೀಸ್. ಅಭಿ ಅಮ್ಮ, ಅಭಿ ನಿಂಗೇನು ಏಟಾಗಿಲ್ಲ ಅಲ್ವಾ? ಇಲ್ಲ, ನೀನು ಆರಾಮಾಗಿದ್ಯಾ ಅಲ್ವಾ ಅಮ್ಮ? ಅಷ್ಟಕ್ಕೂ ಏನ್ ನಡೀತು ಮಗ? ಅಭಿ ಮಾತಾಡಲ್ವೇನು? ಕೇಳ್ತಾ ಇದ್ರೆ ಮಾತಾಡಕ್ಕಾಗಲ್ವೇನು? ಇಂಜೆಕ್ಷನ್ ಕೊಟ್ಟಿದ್ದಾರೆ, ಸ್ವಲ್ಪ ರೆಸ್ಟ್ ತಗೋಬೇಕು. ಡಾಕ್ಟರ್ ಯಾರನ್ನು ಒಳಗ್ ಹೋಗ್ಬೇಡಿ ಅಂದ್ರು. ಮತ್ತೆ ಅವಳಿಗೆ ಯಾರು ಆಸ್ಪತ್ರೆಗೆ ಸೇರಿಸಿದ್ದು? ಆ ಹುಡುಗ. ಏನಾ, ನಿಮ್ಮಪ್ಪ ನನಗೆ ಜೈಲಿಗೆ ಹಾಕ್ಸಿದ್ರೆ ನೀನ್ ಅವಳಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿದ್ಯಾ? ಏನಾ, ಏಯ್ ನನ್ನ ಮಗನ ಮೇಲೆ ಕೈ ಮಾಡ್ತೀಯೇನು? ಹೊಡಿಯೋದಲ್ಲ ಕಣೋ, ಅವ್ರು ಹೊಡಿಯೋದ್ರಲ್ಲಿ ತಪ್ಪೇನಿದೆ ಅಪ್ಪ? ಹೆತ್ತ ಮಗಳು ಅಮೆರಿಕ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ಕೊಂಡಿದ್ರು, ಮದುವೆ ವಿಷಯ ಕೇಳಿ ಅವ್ಳಿಗೆ ಹೆದರ್ಕೊಂಡು ಓಡೋಗ್ಬಿಟ್ಲು. ಏನಾಯ್ತು ಅಂತ ಹೆದರ್ಕೊಂಡಿದ್ದಾರೆ, ಹುಡುಕಿದ್ದಾರೆ. ಸಡನ್ ಆಗಿ ತಲೆ ಮೇಲೆ ಇಷ್ಟು ದೊಡ್ಡ ಗಾಯ ಆಗಿ ಬ್ಯಾಂಗ್ಳೂರಲ್ಲಿ ಯಾವ್ದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂದ್ರೆ ಯಾರಿಗಾದ್ರೂ ಕೋಪ ಬರುತ್ತಪ್ಪ. ಯಾಕೆ? ನಂಗೆ ಏಟ್ ಬಿದ್ರೆ ನಿಂಗ್ ಬರಲ್ವಾ ಕೋಪ? ಆದ್ರೂ ನೀನೇನಪ್ಪ ಅವ್ರ ಮೇಲೆ ಎಗರಾಡ್ತಿದ್ಯಾ? ವರದಕ್ಷಿಣೆ ಬೇಕಪ್ಪ ನಿನಗೆ? ವಿಜಯವಾಡದಲ್ಲಿ ಚೆನ್ನಾಗಿ ಗಳಿಸಿದ್ಯಲ್ಲ, ಅಮೆರಿಕದಲ್ಲಿ ನಾನು ಚೆನ್ನಾಗಿ ಗಳಿಸಿದ್ದೀನಪ್ಪ. ಮದ್ವೆ ಮಾಡ್ಕೊ ಮದ್ವೆ ಮಾಡ್ಕೊ ಅಂತ 2 ವರ್ಷದಿಂದ ಸಾಯಿಸ್ತಿದ್ಯಲ್ಲ, ಯಾವ ಹುಡುಗಿ ಆದ್ರೂ ಓಕೆ ಅಂದೆ? ನಂಗೆ ಶಶಿ ಇಷ್ಟ ಆದ್ಲಪ್ಪ, ಶಶಿ ಬೇಕು. ಅದಕ್ಕೆ ನಾನೇ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿನಗೆ ಕಳಿಸ್ದೆ. ನಿನ್ನ ಹೊಲ್ ಸ್ಟ್ರಿಕ್ಸ್ ಎಲ್ಲ ಬಳಸದೆ ಮದ್ವೆ ಫಿಕ್ಸ್ ಮಾಡು ಅಂತ ಹೇಳಿದ್ನಲ್ಲ, ಮುಂಚೆನೆ ಹೇಳಿದ್ನಲ್ಲ. ಆದ್ರೂ ನಿನ್ ಬುದ್ಧಿ ಬಿಡ್ಲಿಲ್ಲ ನೀನು. ಅದಕ್ಕಲ್ವಾ ನಮ್ಮ ರೇಂಜ್ ಅಂದ್ರೆ ರೇಂಜ್ಗೋಸ್ಕರ ಹೆತ್ತು ಮಗನ್ನೇ ವ್ಯಾಪಾರಕ್ಕೆ ಇಟ್ಬಿಡ್ತೀಯ ನೀನು? ನನ್ನೊಬ್ಬ ಮೇಲ್ ಪ್ರಾಸ್ಟಿಟ್ಯೂಟ್ ನಾಗ್ ಮಾಡ್ಬಿಟ್ಯಲ್ಲಪ್ಪ. ಚೀಚಿ, ತುಂಬಾ ಅಸಹ್ಯ ಬರುತ್ತಪ್ಪ. ಅದು ಮಾತಂದ್ರೆ ಸರ್ಯಾಗಿ ಹೇಳಿದೆ ನಿಮ್ಮ ಅಪ್ಪನ್ಗೆ. ನೀವೇನ್ರೆ ನಮ್ಮಪ್ಪನ ಬಗ್ಗೆ ಮಾತಾಡ್ತೀರಾ? ನೀವೇನ್ ಕಮ್ಮಿ? ನಾನ್ ಅಮೆರಿಕಾದಿಂದ ಫೋನ್ ಅಲ್ಲಿ ಮಾತ್ರ ಮಾತಾಡ್ದಾಗ್ಲೇ ಪ್ರತಿ ವಿಷಯ ಕ್ಲಿಯರ್ ಆಗಿ ಹೇಳಿದ್ದೀನಿ. ನನಗ್ ಟೈಮ್ ಸಾಲ್ತಾ ಇಲ್ಲ ಸರ್, ಅದಕ್ಕೆ ನನ್ನ ಬಗ್ಗೆ ಡೀಟೇಲ್ಸ್ ನೆಲ್ಲ ಒಂದು DVD ಅಲ್ಲಿ ರೆಕಾರ್ಡ್ ಮಾಡಿ ಕಳಿಸ್ತಿದ್ದೀನಿ ಅಂತ. ನೀವು ನೋಡಿ ಶಶಿಗೂ ತೋರಿಸಿ, ನಿಮಗೂ ಶಶಿಗೂ ಇಷ್ಟ ಆದ್ರೆ ಮಾತ್ರ ಮದ್ವೆ ಫಿಕ್ಸ್ ಮಾಡಿ ಅಂತ ಹೇಳಿದ್ನಲ್ಲ. ಹೇಳಿದ್ನೋ ಇಲ್ವೋ? ಏನು ಬೇಕಿಲ್ಲ ಅಳಿ ಅಂದ್ರೆ ನನ್ ಮಗಳು ಬಂಗಾರ ಅಂದ್ರಿ. ಆದ್ರೆ ಆ ಬಂಗಾರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದನ್ನ ಮರ್ತ್ ಬಿಟ್ರಿ. ಗ್ರ್ಯಾಂಡ್ ಆಗಿ ಮದ್ವೆ ಮಾಡೋದ್ರ ಬಗ್ಗೆ, ನಿಮ್ ಪ್ರತಿಷ್ಠೆ ಬಗ್ಗೆ ಊರಿಗೆಲ್ಲ ಹೇಳ್ಕೊಳ್ಳೋದಕ್ಕೆ ನಿಮ್ಗೆ ಟೈಮ್ ಇದೆ. ಹೆತ್ತ ಮಗಳು, ಅವಳ ಮದ್ವೆ ಬಗ್ಗೆ ಅವಳಿಗೆ ಹೇಳೋಕ್ಕಾಗ್ಲಿ, ಅವಳ ಇಷ್ಟದ ಬಗ್ಗೆ ತಿಳ್ಕೊಳಕಾಗ್ಲಿ ನಿಮಗೆ ಟೈಮ್ ಇಲ್ಲ. ಸಡನ್ ಆಗಿ ಮದ್ವೆ ಅಂದ್ರೆ ಯಾವ ಹುಡುಗಿ ಆದ್ರೂ ಹೆದರ್ತಾಳೆ ಮಾವಯ್ಯ. ಇಷ್ಟು ಚಿಕ್ಕ ವಿಷಯ ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಗದ್ದೆಯಲ್ಲಿ ಹಸುಗೂ ಮನೇಲಿ ಮಗಳಿಗೂ ವ್ಯತ್ಯಾಸ ಗೊತ್ತಿಲ್ವಾ ಮಾವ? ಏನ್ ಮನುಷ್ಯರಯ್ಯ ನೀವೆಲ್ಲ? ಛೀ, ಅವಳು ಗಾಯ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಈಗಲೂ ಪ್ರೆಸ್ಟೀಜ್ಗೋಸ್ಕರ ಮೂರ್ಖರ ತರ ಜಗಳಕ್ಕೆ ರೆಡಿ ಆಗಿದ್ದೀರಾ? I really want to see both of you die, man. Just get lost and die. Hey, yaradru ned katti kodre kattrisond saithare. Neevu nam hiriru, neevu nam madve martira. Abhi
ಶಶಿ ಟೈಮ್ ಚೆನ್ನಾಗಿತ್ತು, ನನ್ನ ಅದೃಷ್ಟ ಚೆನ್ನಾಗಿತ್ತು, ಶಶಿ ನನಗೆ ಸಿಕ್ಕು ಸರಿ ಹೋಯ್ತು. ಇಲ್ಲಂದ್ರೆ ಏನಾಗಿರೋದು ನಿಮ್ಗೆಲ್ಲ ಅರ್ಥ ಆಗುತ್ತಲ್ಲ. ಈ ತರ ಒಂದು ಅಮಾಯಕ ಹುಡುಗಿ ಕೋಟಿ ರೂಪಾಯಿ ಒಡವೆ ಮೈ ಮೇಲೆ ಹಾಕೊಂಡು ರೋಡ್ ಮೇಲೆ ಬಂದ್ರೆ ಪರಿಸ್ಥಿತಿಗಳೇನೋ ನಿಮಗೆ ಗೊತ್ತಲ್ವಾ. ಆಚೆ ಜನ ಕೂಡ ನಿಮ್ ತರನೇ ಇದ್ದಾರೆ, ಚಿಲ್ರೆಗೋಸ್ಕರನೇ. ಶಶಿ ಜೊತೆ ಪ್ರತಿ ಕ್ಷಣನೂ ಇದ್ದು ಕೂಡ ನಾನೇ ಮದುಮಗ ಅಂತ, ನಾನೇ ಆ ಅಮೆರಿಕ ಅಭಿಮನ್ಯು ಅಂತ ಒಂದು ಸಾರಿನೂ ಹೇಳ ಧೈರ್ಯ ಸಾಲಿಲ್ಲ. ಕೇವಲ ನಿಮ್ಮಿಂದ, ನಿಮ್ಮಿಂದನೇ. ಆನಂದ್ ಅಂತ ಸುಳ್ಳು ಹೆಸರು ಹೇಳ್ಬೇಕಾಯ್ತು, ಹೇಳಿದ್ರೆ ಮತ್ತೆ ಎಲ್ಲಿ ಭಯ ಪಡ್ತಾಳೋ ಅಂತ, ಏನಾದ್ರೂ ಮಾಡ್ಕೊಂಡು ಬಿಡ್ತಾಳೆ ಅಂತ, ಎಲ್ಲಿ ನನ್ನ ಕೂಡ ಬಿಟ್ಟು ಹೊರಟೋಗ್ತಾಳೆ ಅಂತ, ಇಲ್ಲಾಂದ್ರೆ ಎಲ್ಲಿ ನಾನು ನಿಮ್ ತರ ಅವಳಿಗೆ ಮೋಸ ಮಾಡಿದೆ ಅಂತ ಅನ್ಕೋತಾಳ ಅಂತ ನಾನು ಅವನಿಗೆ ಹೇಳೋದಕ್ಕೆ ಭಯಪಟ್ಟು ಒಂದ್ಸರಿ feeling now Shashi, I'm sorry, I'm really sorry Shashi, Shashi I'm really really sorry, please Shashi. ಸುಳ್ಳಿಲ್ಲ ತಪ್ಪೆ, ಆದ್ರೆ ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಮತ್ತೆ ಲೈಫಲ್ಲಿ ಯಾವತ್ತೂ ಸುಳ್ಳು ಹೇಳಲ್ಲ, ಐ ಸ್ವೇರ್. ಓಕೆ, ನೀನು ನನಗೆ ವರದಕ್ಷಿಣೆ ಕೊಡಬೇಕಾಗಿಲ್ಲ. ಅಮೆರಿಕಲ್ಲಿ ನಮ್ಮ ಮನೇಲಿ ಒಂದು ದೊಡ್ಡ ಕಿಚನ್ ಇದೆ, ಒಬ್ಬ ಸೂಪರ್ ಆಗಿರೋ ಕುಕ್ ಇದ್ದಾನೆ, ಸೊ ನಿನಗೆ ಅಡುಗೆ ಮಾಡೋ ಕೆಲಸನೂ ಇಲ್ಲ. ವಾಷಿಂಗ್ ಮೆಷಿನ್ಸ್ ಇವೆ, ಬೇಕು ಅಂದರೆ ನಾನೇ ಬಟ್ಟೆ ಎಲ್ಲ ಒಗಿತೀನಿ. ಐ ಥಿಂಕ್ ಐ ಆಮ್ ನಾಟ್ ಆನ್ ಯೂಸ್ಲೆಸ್ ಗಾಯ್, ಅಮೆರಿಕಲ್ಲಿ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀನಿ, ಸೊ ನೀನು ಜಾಬ್ ಮಾಡೋ ಅವಶ್ಯಕತೆನೂ ಇಲ್ಲ. ನಮ್ಮ ಅಪ್ಪ ಅಮ್ಮನೂ ಇಲ್ಲೇ ವಿಜಯವಾಡದಲ್ಲೇ ಇರ್ತಾರೆ, ನಿಂಗೆ ಆ ಭಾರವೂ ಇರಲ್ಲ. ಬೇಕು ಅಂದರೆ ಎಚ್ ಐ ವಿ ಟೆಸ್ಟ್ ಈಗಲೇ ಈ ಹಾಸ್ಪಿಟ್ಲಲ್ಲೇ ಮಾಡಿಸ್ಕೊಂಡ್ಬಿಡ್ತೀನಿ ಇಮಿಡಿಯೇಟಾಗಿ. ಫೈನಲಾಗಿ ನಮ್ಮ ಫಸ್ಟ್ ನೈಟ್ ಕೂಡ ನಿಮ್ಮ ಅಜ್ಜಿಯವರ ಹಳೆ ಕಾಲದ ಮಂಚದ ಮೇಲೆ ನನಗೆ ಓಕೆ. ಸೌಂಡ್ ಬರ್ಬೋದೇನೋ. ಹೋಗೋ ಹುಚ್ಚ ಆಗ್ತದೆ ಶಶಿ.